व्हाट्सअप के स्ट्रीम को तुम मैं स्वागत है मैं बेंगलुरु नॉर्थ ते वाले लाइक तुम्हारे तुम्हारे इंटरेस्टिंग मत है ताजा ताजा बिजी बिजी तुझे को तुम मतलब समझे तो 8 घंटे के हजार आगे इतने तुम बहुत फास्ट है इतने कोल्ड है इतने मतलब सोला ट्राई मरो ना नन्हे आप नन मत मत न्यूज़ मार्न बैक कर रहे तुम बहुत एक्साइटमेंट टले इरिता को एड मूर सर्ती हेल्प थी निजवाग लो एड मूर सर्ती आ तक्षण है ना नॉर्मल नॉर्मल लेवल बंद बिरती ओके इवक ट्राई मारो WhatsApp case ne bergo tom me swagat ram ma bank ikana pisuna lo early tumare tumba interesting mate taja taja busy busy tidugna tagondo matane munde sanje uto 6 gantege hazir agidini so friends list alli modale news na shuru madakinta munche ee namma excitement mate namma niminda enondo great connectivity na nodta idvi 1000 likes na target antu avagle murda hakidivi so mattond sala 700 likes na saaku aste idu stable ide iste ulili ankolta idini 200 likes na khushiyinda maadi ಖುಷಿಯಿಂದ ನಮ್ಮ ಕಮೆಂಟ್ಸ್ಗೆ ಆನ್ಸರ್ ಕೂಡ ಮಾಡೋಕ್ಕೆ ಮರಿಬೇಡಿ ಸೊ ಫ್ರೆಂಡ್ಸ್ ಲಿಸ್ಟಲ್ಲಿ ಮೊದಲೇ ನ್ಯೂಸ್ ಬರ್ತಾ ಇದೆ ಗೂಗಲ್ ಕಡೆಯಿಂದ ಗೂಗಲ್ ಪಿಕ್ಸೆಲ್ 4 ಸ್ಮಾರ್ಟ್ಫೋನ್ ಈ ಸ್ಮಾರ್ಟ್ಫೋನ್ ಮತ್ತು ಮುಂದಿನ ಗೂಗಲ್ ಪಿಕ್ಸೆಲ್ ಫೋನ್ಗಳೇನು ಬರಲಾ ಇದೆ ಈ ಎಲ್ಲ ಸ್ಮಾರ್ಟ್ಫೋನ್ಸ್ಗಳು ಬೇರೆ ಬೇರೆ ರೀತಿಯಾದ ಹಲವಾರು ಕಂಪ್ನಿಗಳಿದೆ ಆ್ಯಪಲ್ ಆಗಲಿ ಸ್ಯಾಮ್ಸಂಗ್ ಆಗಲಿ ಇದಕ್ಕೆ ಯಾವೆಲ್ಲ ಕಾಂಪಿಟೇಟ್ ಕೊಡ್ತಾ ಇದೆ ಅದನ್ನು ಇದು AI ಮತ್ತು ಮಷೀನ್ ಲರ್ನಿಂಗ್ ಆರ್ಟಿಫಿಷಿಯಲ್ ಲರ್ನಿಂಗ್ ಮತ್ತು ಮಷೀನ್ ಲರ್ನಿಂಗ್ ಸಹಾಯದಿಂದ ಇವನ್ನೆಲ್ಲ ಕಾಂಪಿಟೇಟ್ ಕೊಡ್ತಾ ಇದೆ ಅಂತೆ ಮುಂದಿನ ಪಿಕ್ಸೆಲ್ ಸ್ಮಾರ್ಟ್ಫೋನ್ಸ್ಗಳಾಗಲಿ ಪಿಕ್ಸೆಲ್ 3 ಆಗಲಿ ಪಿಕ್ಸೆಲ್ 3XL ಆಗಲಿ ಅಥವಾ ಪಿಕ್ಸೆಲ್ 4 ಆಗಲಿ 4XL ಆಗಲಿ ಈ ಎಲ್ಲ ಸ್ಮಾರ್ಟ್ಫೋನ್ಸ್ಗಳು ಇದರ AI ಇಂದ ಕಾಂಪಿಟೇಟ್ ಕೊಡುತ್ತಂತೆ ಇಷ್ಟೇ ಅಲ್ಲದೆ AI ಇವಾಗ ಒಂದು ಹೊಸದಾಗಿ ಅಸಿಸ್ಟೆಂಟಲ್ಲಿ ಒಂದು ಹೊಸ AIನ ಜಸ್ಟ್ ಒಂದು ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ ನೀವೇನಾದರೂ ಇವಾಗೊಂದು ನಿಮ್ಗೆ ಅರ್ಜೆಂಟ್ ಒಂದು ಕಾಲ್ ಬಂದಿದೆ ಅದನ್ನು ನೀವು ರೆಸ್ಪಾನ್ಸ್ ಮಾಡುವಂಥ ಪೊಸಿಷನಲ್ಲಿಲ್ಲ ಏನೋ ಕೈಲಿ ಏನೋ ಹಿಡ್ಕೊಂಡಿದ್ದೀರಾ ಅಂದರೆ ಅಲ್ಲಿ ನಿಮಗೆ ಗೂಗಲ್ ಅಸಿಸ್ಟೆಂಟ್ ಸಹಾಯ ಮಾಡುತ್ತೆ ಆ ಕಾಲ್ನ ಅದು ರೆಸ್ಪಾನ್ಸ್ ಮಾಡಿ ಅಲ್ಲಿ ಅವ್ರಿಗೆ ರಿಪ್ಲೈ ಕೊಡ್ತಂತೆ ಸೊ ತುಂಬ ಇಂಟ್ರೆಸ್ಟಿಂಗ್ ಯಾರು ಈ ರೀತಿಯಾಗಿ AI ನಮ್ಮ ಸ್ಮಾರ್ಟ್ಫೋನ್ ನಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇದೆ ಅಂದರೆ ತುಂಬ ತುಂಬ ಇಂಟ್ರೆಸ್ಟಿಂಗ್ ವಿಷಯ ನನಗನ್ಸುತ್ತೆ ಇಷ್ಟೇ ಅಲ್ಲದೆ ಇದು ವರ್ಲ್ಡ್ನಲ್ಲಿ ಮೊಟ್ಟ ಮೊದಲಾರಿಗೆ ಪಿಕ್ಸೆಲ್ ಕಡೆಯಿಂದ ಪಿಕ್ಸೆಲ್ ಸ್ಮಾರ್ಟ್ಫೋನ್ಸ್ಗಳಲ್ಲಿ ತುಂಬ ಫಾಸ್ಟ್ ಆಗಿ ರಿಪ್ಲೈ ಮಾಡುವಂಥ ಒಂದು ಗೂಗಲ್ ಅಸಿಸ್ಟೆಂಟ್ ಕ್ವಿಕ್ ರಿಪ್ಲೈ ಲೋಕಲಿ ಕೊಡುವಂಥ ಒಂದು ಕ್ವಿಕ್ ರಿಪ್ಲೈ ಅಂತ ಹೇಳ್ತಾ ಇದ್ದಾರೆ ಸೊ ಎಷ್ಟು ಫಾಸ್ಟ್ ಆಗಿ ಆನ್ಸರ್ ಮಾಡುತ್ತೆ ಅಷ್ಟು AI ನಮ್ಮನ್ನು ಅರ್ಥ ಮಾಡ್ಕೊಂಡು ರಿಪ್ಲೈ ಮಾಡುತ್ತಂದ್ರೆ ತುಂಬ ಇಂಟ್ರೆಸ್ಟಿಂಗ್ ನನಗನ್ಸುತ್ತೆ ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರ್ಬೋದು ಯೂಟ್ಯೂಬ್ನಲ್ಲಿ ನಾವು ಯಾವಾಗ 1 ಲಕ್ಷ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡ್ಕೊಳ್ತೀವಿ ಆವಾಗ ನಮಗೆ ಒಂದು ಗಿಫ್ಟ್ ಅನ್ಕೋಬೋದು ಅಥವಾ ಒಂದು ಕಾಣಿಕೆ ಅನ್ಕೋಬೋದು ಅದು 1 ಲಕ್ಷ ಸಬ್ಸ್ಕ್ರೈಬರ್ಗೆ ಸಿಲ್ವರ್ ಪ್ಲೇ ಬಟನ್ ಅಂತ ಕೊಡ್ತಾರೆ ನಿಮಗೆಲ್ಲ ತೋರಿಸಿದ್ದೀನಿ ನಾನು ಲಾಸ್ಟ್ ಟೈಮ್ ಇನ್ನು ಯಾವಾಗ 10 ಲಕ್ಷ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡ್ಕೊಡ್ತಾರೆ ಆವಾಗ ನಿಮಗೆ ಗೋಲ್ಡ್ ಪ್ಲೇ ಬಟನ್ನ ಕೊಡ್ತಾರೆ ಮತ್ತು ನೀವು ಯಾವಾಗ 10 ಮಿಲಿಯನ್ನ ಕಂಪ್ಲೀಟ್ ಮಾಡ್ಕೊಳ್ತೀರಾ ಆವಾಗ ನಿಮಗೆ ಒಂದು ಡೈಮಂಡ್ ಪ್ಲೇ ಬಟನ್ನ ಕೊಡ್ತಾರೆ ಇದೀವಾಗ ನಮ್ಮ ಭಾರತದಲ್ಲಿ ಟಿ ಸಿರೀಸ್ ಮೊಟ್ಟ ಮೊದಲು ಬಾರಿಗೆ 100 ಮಿಲಿಯನ್ ಕಂಪ್ಲೀಟ್ ಮಾಡ್ಕೊಂಡಿದೆ ಪ್ಯೂಡಿಫೈ ಕೂಡ ಇಂಡಿವಿಜುವಲ್ ಕ್ರಿಯೇಟರ್ ಆಗಿ 100 ಮಿಲಿಯನ್ ಕಂಪ್ಲೀಟ್ ಮಾಡ್ಕೊಂಡಿದೆ ಮತ್ತು ಅದೊಂದು ಮ್ಯೂಸಿಕ್ ಚಾನಲ್ ನಮ್ಮ ಟಿ ಸಿರೀಸ್ಗಿಂತ ಮೊದಲೇ ಆಗಿತ್ತಂತೆ ಅದಕ್ಕೂ ಕೂಡ ಇವಾಗ ಏನಾದರೂ ಸ್ಪೆಷಲ್ ಕೊಡಬೇಕಲ್ವ ಇದುವರೆಗೆ 10 ಮಿಲಿಯನ್ ಥರ ನಾವು ಡೈಮಂಡ್ ಪ್ಲೇ ಬಟನ್ ನೋಡಿದ್ವಿ ಬಟ್ ಇವಾಗ 100 ಮಿಲಿಯನ್ ಕೆಲವರು ಯೂಟ್ಯೂಬ್ ಹೊಸದಾಗಿ ಸ್ಪೆಷಲ್ ಕೊಡಬೇಕಂತ ಪ್ಲ್ಯಾನ್ ಮಾಡಿ ಮನೆಯಷ್ಟೊಂದು ಟ್ವೀಟ್ನ ಮಾಡಿದರೆ ಈ ಟ್ವೀಟ್ನಲ್ಲಿ ಆ ಮಧ್ಯದಲ್ಲಿ ಒಂದು ಪ್ಲೇ ಲೋಗೋ ಇರುತ್ತೆ ಅದರಲ್ಲಿ ನಮಗೆ ಡೈಮಂಡ್ ರೆಡ್ ಕಲರ್ನ ನೋಡ್ತಾ ಇದ್ವಿ ಮತ್ತು ಮೇಲಿನ ಒಂದು ಫ್ರೇಮ್ ಏನಿದೆ ಅದು ಡೈಮಂಡ್ ಥರನೇ ಇದೆ ನಾರ್ಮಲ್ ಆಗಿ ಬಟ್ ರೆಡ್ ಆ್ಯಂಡ್ ಡೈಮಂಡ್ನ ಒಂದು ಕಾಣಿಕೆ ಈ ಒಂದು ಅವಾರ್ಡ್ ಅನ್ಕೋಬೋದು ಇದಕ್ಕೆ ಸೊ ಈ ರೀತಿಯಾಗಿ ಬಟನ್ನ ನಾವು ನೋಡ್ತಾ ಇದ್ವಿ ಸೊ ತುಂಬ ಇಂಟ್ರೆಸ್ಟಿಂಗ್ ಇದೆ ನಾವು ಮೊಟ್ಟ ಮೊದಲು ನಾವು ಇಂಡಿಯನ್ಸೇ ಕಂಪ್ಲೀಟ್ ಮಾಡಿದ್ವಿ ನನಗನ್ಸುತ್ತೆ ಅದಕ್ಕೂ ಮುಂಚೆ ಒಂದು ಏನೋ ಆಗಿದೆ ಅಂತ ಯಾವುದು ಮ್ಯೂಸಿಕ್ ಅದು ಕೂಡ ಮ್ಯೂಸಿಕ್ ಕಂಪ್ನಿ ಇತ್ತಂತೆ ಸೊ ಟಿ ಸಿರೀಸ್ ಪ್ಯೂಡಿಫೈ ಎರಡೂ ಚಾನಲ್ಗೆ ನಮ್ಮಿಂದ ಕಾಂಗ್ರೆಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಇಡೀ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಸ್ಯಾಮ್ಸಂಗ್ ಕಡೆಯಿಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ M30S ನೋಡಿದ ತಕ್ಷಣ ಇವಾಗ ಹೊಸದಾಗಿ ಕೊರಿಯಾ ಕಡೆಯಿಂದ ಕೆಲವೊಂದು ಲೀಕ್ ಪೋಸ್ಟರ್ ಆಗಲಿ ಕೆಲವೊಂದು ಟ್ವೀಟ್ಸ್ಗಳನ್ನ ನೋಡ್ತಾ ಇದ್ವಿ ಅದು ಸ್ಯಾಮ್ಸಂಗ್ ಗ್ಯಾಲಕ್ಸಿ A50S ಬಗ್ಗೆ ಈ ಒಂದು ಸ್ಮಾರ್ಟ್ಫೋನಲ್ಲಿ 6.4 ಇಂಚಸ್ ಇರುವ HD+ ಸೂಪರ್ ಆಮೋಲೆಡ್ ಡಿಸ್ಪ್ಲೇನ ನೋಡ್ತಾರೆ ಅಂತದ್ದು 4000 mAh ಬ್ಯಾಟ್ರಿ 48 MP ಸೆನ್ಸರ್ ಇರುತ್ತೆ ಟಿಪಲ್ ರಿಯರ್ ಕ್ಯಾಮ್ರಾ ನೋಡ್ತಾ ಇದ್ವಿ ಇಷ್ಟೇ ಹಲವಾರು ಬೇರೆ ಬೇರೆ ಸೀಪುಟ್ ಆಗಲಿ ಮತ್ತು ಬೇರೆ ಬೇರೆ ಫಿಂಗರ್ ಪ್ರಿಂಟ್ನ ನೋಡ್ತಾ ಇರುವಂಥದ್ದು ಹಲವಾರು ಫೀಚರ್ಸ್ಗಳನ್ನ ಇದರಲ್ಲಿ ಕೊಡ್ತಾ ಇರುವಂಥದ್ದು ನಾನು ನೋಡ್ತಾ ಇದ್ವಿ ಸೊ ಇದು ಜಸ್ಟ್ ಒಂದು ಲೀಕ್ ಸುದ್ದಿ ಆಗಿದೆ ಇದು ಆಫೀಸಿಯಲ್ ಆಗಿ ಗ್ಲೋಬಲ್ ಆಗಿ ಇದೆ 11 ಸೆಪ್ಟೆಂಬರ್ಗೆ ಲಾಂಚ್ ಆಗ್ತದೆ ಗ್ಲೋಬಲಿ ಲಾಂಚ್ ಆಗುತ್ತಾ ಅಥವಾ ನಮ್ಮ ಭಾರತದಲ್ಲಿ ಲಾಂಚ್ ಆಗುತ್ತಾ ಇದು ಕನ್ಫರ್ಮೇಷನ್ ಆಗಿಲ್ಲ ಬಟ್ ಗ್ಲೋಬಲಿ ಲಾಂಚ್ ಆಗಿ ನಮ್ಮ ಭಾರತದಲ್ಲಿ ಕೂಡ ಲಾಂಚ್ ಆಗುವ ಚಾನ್ಸಸ್ಗಳು ತುಂಬ ಇದೆ ನಾನು ಅನ್ಕೊಳ್ತಾ ಇದ್ದೀನಿ ಸೊ ನೋಡೋಣ ಅಂತ A50S ಮತ್ತು ಮಾರ್ಕೆಟ್ನಲ್ಲಿ ಏನೆಲ್ಲ ಹವ ಮಾಡುತ್ತೆ ಎಷ್ಟು ಪ್ರೈಸ್ ಬರುತ್ತೆ ಕೈಬಿಟ್ಟು ನೋಡೋಣ ಅಂತ ಇಷ್ಟಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಅಮೆಜಾನ್ ಕಡೆಯಿಂದ ಫ್ರೆಂಡ್ಸ್ ಅಮೆಜಾನಲ್ಲಿ ಪ್ರತಿ ವರ್ಷ ದೀಪಾವಳಿಗೆ ಗ್ರೇಟ್ ಇಂಡಿಯನ್ ಸೇಲ್ ಬರುತ್ತೆ
ಫ್ಲಿಪ್ಕಾರ್ಟ್ನಲ್ಲಿ ಬಿಗ್ ಬಿಲಿಯನ್ ಡೇ ಬರುತ್ತೆ. ಸೊ ಇದೇ ರೀತಿಯಾಗಿ ಹಲವಾರು ಆಫರ್ಸ್ಗಳನ್ನ ಅಲ್ಲಿ ನೋಡ್ತಾ ಇದ್ವಿ. ಇವಾಗ ಸದ್ಯಕ್ಕೆ ಅಮೆಝನ್ ಕಡೆಯಿಂದ ಒಂದು ಪೋಸ್ಟರ್ ನಾವೆಲ್ಲ ಅಮೆಝನ್ನಲ್ಲಿ ನೋಡ್ತಾ ಇರುವಂಥದ್ದು ಕಮಿಂಗ್ ಜೂನ್ ಅಂತ ನೋಡ್ತಾ ಇದ್ವಿ. ಇದರಲ್ಲಿ SBI ಕಾರ್ಡ್ನ ಜೊತೆ ಹಲವಾರು ಆಫರ್ಸ್ಗಳನ್ನ ಕೊಡ್ತಾ ಇದ್ರಂತೆ. ಮತ್ತು ಸ್ಪೆಷಲಿ ಸ್ಮಾರ್ಟ್ ಫೋನ್ಸ್ ಮತ್ತು ಗೇಮಿಂಗ್ ಎಸೆಸರೀಸ್ ಇನ್ನೊಂದು ಗ್ಯಾಜೆಟ್ಸ್ಗಳನ್ನ ನೋಡ್ತಾ ಇದ್ವಿ. ಇದರಲ್ಲಿ ತುಂಬ ಆಫ್ ಮತ್ತು ತುಂಬ ಕಮ್ಮಿ ಬೆಲೆಗೆ ಆ ಒಂದು ಪ್ರೊಡಕ್ಟ್ಸ್ಗಳೆಲ್ಲ ಸೇಲಲ್ಲಿ ಬರಲಿವೆ ಅಂತೆ. ಸೊ ಲಾಸ್ಟ್ ಒಂದು 4-5 days ಏನೋ ಸೇಲ್ ಇರುತ್ತೆ, ಅದರಲ್ಲಿ ನಾವು ಇದನ್ನು ಪರ್ಚೇಸ್ ಮಾಡ್ಕೊಳ್ಬೇಕು. ಇಷ್ಟೇ ಅಲ್ಲದೆ ನನ್ನ ಸಜೆಷನ್ ಏನಪ್ಪ ಅಂದರೆ, ನೀವೇನಾದರೂ ಸದ್ಯಕ್ಕೊಂದು ಯಾವುದು ಎಲೆಕ್ಟ್ರಾನಿಕ್ ವಸ್ತು ಆಗಲಿ ಇನ್ನೊಂದು ಗ್ಯಾಜೆಟ್ಸ್ನ ಪರ್ಚೇಸ್ ಮಾಡ್ಕೊಳ್ಬೇಕಂತಿದ್ರೆ, ಅಂದರೆ ಯಾವುದೇ ಒಂದು ವಸ್ತುವನ್ನ ಕೂಡ ಪರ್ಚೇಸ್ ಮಾಡ್ಕೋಬೇಕಾದ್ರೆ ಜಸ್ಟ್ ವೇಟ್ ಮಾಡಿ ಇನ್ನೊಂದು 15 ದಿವಸ 20 ದಿವಸ ಆದ ನಂತರ ನಮಗೆ ಬಿಗ್ ಬಿಲಿಯನ್ ಡೇ ಮತ್ತು ಗ್ರೇಟ್ ಇಂಡಿಯನ್ ಸೇಲ್ ಎಲ್ಲ ಶುರು ಆಗುತ್ತೆ. ಆವಾಗ ಪ್ರತಿಯೊಂದು ಪ್ರಾಡಕ್ಟಿಂದ ಒಂದು 2 ರೂಪಾಯಿ ಆದರೂ ನಿಮ್ಗೆ ಕಮ್ಮಿ ಸಿಗುತ್ತೆ. ಸೊ ಚಿಕ್ಕ ಚಿಕ್ಕ ಸಾಮಾನುಗಳಿಂದ ದೊಡ್ಡ ದೊಡ್ಡ ಸಾಮಾನುಗಳಿಂದ 1,000-1,500 ರೂಪಾಯಿ ನಿಮ್ಗೆ ಡಿಸ್ಕೌಂಟ್ ಆಗಿ ಸಿಗ್ತಿರುತ್ತೆ. ವೇಟ್ ಮಾಡಿ ಆವಾಗ ಪರ್ಚೇಸ್ ಮಾಡೋದಂತೆ. ಇಡೀ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಫೇಸ್ಬುಕ್ ಕಡೆಯಿಂದ. ಫ್ರೆಂಡ್ಸ್, ಇದುವರೆಗೆ ನಾವು ಫೇಸ್ಬುಕ್ ಬಗ್ಗೆ ಹಲವಾರು ನ್ಯೂಸ್ಗಳನ್ನ ತಗೊಂಡಿದ್ವಿ. ಬಟ್ ಫೇಸ್ಬುಕ್ ಏನಾದರೂ ಒಳ್ಳೆ ಕೆಲಸ ಮಾಡಿದೆ, ಒಳ್ಳೆ ನ್ಯೂಸ್ಗಳನ್ನ ನಾವು ಇವತ್ತಿಗೂ ತಗೊಂಡು ಬಂದಿರಲಿಲ್ಲ ಮತ್ತು ಇವತ್ತು ಕೂಡ ತಗೊಂಡಿಲ್ಲ. ಫೇಸ್ಬುಕ್ ಕಡೆಯಿಂದ ಮತ್ತೊಂದು ಹೊಸದಾಗಿ ನಾವು ಸುದ್ದಿನ ಕೇಳ್ತಾ ಇದ್ವಿ. ಇದುವರೆಗೆ ಫೇಸ್ಬುಕ್ನವರು 419 million ಕಾಂಟ್ಯಾಕ್ಟ್ಸ್ ನಂಬರ್ಗಳನ್ನ ಹೊರಗಡೆ ಲೀಕ್ ಮಾಡಿದ್ರಂತೆ. ಟೆಕ್ ಕ್ರಂಚ್ ಅವರು ಇದನ್ನು ಕಂಡುಹಿಡಿದುಬಿಟ್ಟು ಈ ರೀತಿಯಾಗಿ ಏನೊಂದು ಫೇಸ್ಬುಕ್ ಮಾಡ್ತಾ ಇದೆ, ಇದನ್ನೆಲ್ಲ ಜನಕ್ಕೆ ತಿಳಿಸ್ಕೊಟ್ಟಿದೆ. ಸೊ 419 million ಕಾಂಟ್ಯಾಕ್ಟ್ ನಂಬರ್ ಲೀಕ್ಸ್ ಆಗಿರುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು, ಬೇರೆ ಬೇರೆ ಕಡೆಯಿಂದ ಮೆಸೇಜಸ್ಗಳು ಬರ್ತಾ ಇರತ್ತೆ, ಮತ್ತು ನಿಮಗೆ ಮೇಲ್ಸ್ ಕೂಡ ಬರ್ತಾ ಇರತ್ತೆ. ಇದೆಲ್ಲ ಎಲ್ಲಿಂದ ಲೀಕ್ ಆಗ್ತಾ ಇರತ್ತೆ? ಇಂಥ ಇಂಥ ಕಂಪ್ನಿಗಳು, ಫೇಸ್ಬುಕ್ ಒಂದೇ ಅಲ್ಲ, ಇದೇ ರೀತಿಯಾಗಿ ಹಲವಾರು ದೊಡ್ಡ ದೊಡ್ಡ ಕಂಪ್ನಿಗಳಿರುತ್ತೆ, ಅವರು ಡೇಟಾಗಳನ್ನ ಶೇರ್ ಮಾಡೋದ್ರಿಂದ ಅವರು ದುಡ್ಡನ್ನ ಪಡ್ಕೊಳ್ಳುವಂಥ ಒಂದು ಬಿಸ್ನೆಸ್ ಇದೆ ಅಂತ ಹೇಳ್ಬೋದು. ಇದು ಆಫೀಸಲ್ಲಿ ಎಲ್ಲ ಕಡೆ ನಡೀತಾ ಇರುವಂಥ ಒಂದು ದೊಡ್ಡ ಬಿಸ್ನೆಸ್ ಇದೆ ಮಾರ್ಕೆಟ್ನಲ್ಲಿ. ಸೊ ಇದೇ ರೀತಿಯಾಗಿ ಹಲವಾರು ಕಂಪ್ನಿಗಳು ಮಾಡ್ತಾ ಇದೆ. ಮತ್ತು ನೀವೇನಾದರೂ ಫೇಸ್ಬುಕ್ನಲ್ಲಿ ಲಾಗಿನ್ ಆಗಬೇಕಂತಿದ್ರೆ, ಅಂದರೆ ಜಾಸ್ತಿ ಇಮೇಲ್ಸ್ಗಳ ಮುಖಾಂತರ ನೀವು ಲಾಗಿನ್ ಆಗಿ ಅನ್ಕೊಳ್ತಾ ಇದ್ದೀನಿ. ಅಷ್ಟೇ, ಲೀಕ್ ಆದರೆ ನಿಮ್ಮ ನಂಬರ್ಸ್ಗಳ ಸಹಾಯದಿಂದ ನಿಮ್ಮ ಡೇಟಾ ಜೊತೆ ನಿಮ್ಮ ಅಕೌಂಟ್ಸ್ ಕೂಡ ಇವತ್ತಿಲ್ಲ ನಾಳೆ ಫೇಸ್ಬುಕ್ ಕಡೆಯಿಂದ ಲೀಕ್ ಆಗ್ಬೋದು ನಾನು ಅನ್ಕೊಳ್ತಾ ಇದ್ದೀನಿ. ಇಡೀ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಶೋಮಿ ಕಡೆಯಿಂದ. ಫ್ರೆಂಡ್ಸ್, ಈ ಒಂದು ಇಮೇಜ್ನ ನೀವು ನೋಡಿದ ತಕ್ಷಣ 100% ನಾವಿಲ್ಲಿ ತಿಳ್ಕೊಳ್ಬೋದು. ಈ ಇಮೇಜ್ನಲ್ಲಿ ಮುಂದಿನ ದಿನಗಳಲ್ಲಿ ಶೋಮಿ ಹೇಳಿದ್ರ ಪ್ರಕಾರ ವಿತ್ ವೈರ್ ಏನು ಚಾರ್ಜಿಂಗ್ ಮಾಡ್ತೀವಿ. ಇದಕ್ಕಿಂತ ಫಾಸ್ಟ್ ಆಗಿ ನಾವು ಮುಂದಿನ ದಿನಗಳಲ್ಲಿ ಫ್ಯೂಚರ್ನಲ್ಲಿ ವೈರ್ಲೆಸ್ ಟೆಕ್ನಾಲಜಿ ಜೊತೆ ತುಂಬ ಫಾಸ್ಟ್ ಆಗಿ ಚಾರ್ಜಿಂಗ್ ಮಾಡುವಂಥ ಒಂದು ಟೆಕ್ನಾಲಜಿನ ಪಡೀತೀವಿ ಇವತ್ತಿಲ್ಲ ನಾಳೆ ಅಂತ ಈ ಒಂದು ಇಮೇಜ್ ನಮಗೆ ತೋರಿಸ್ತಾ ಇರುವಂಥ ಒಂದು ಫೀಚರ್ ನಾವಿಲ್ಲಿ ನೋಡ್ತಾ ಇದ್ವಿ ಶೋಮಿ ಕಡೆಯಿಂದ. ಇಷ್ಟೇ, ಶೋಮಿನ ಮುಂದಿನ ಸ್ಮಾರ್ಟ್ ಫೋನ್ ಮೀ ಮಿಕ್ಸ್ 4ನಲ್ಲಿ 45 ವ್ಯಾಟ್ನ ವೈರ್ಲೆಸ್ ಫಾಸ್ಟ್ ಚಾರ್ಜಿಂಗ್ ಆಗುವಂಥ ಒಂದು ಪವರ್ಫುಲ್ ವೈರ್ಲೆಸ್ ಚಾರ್ಜಿಂಗ್ನ ನೋಡ್ತಾ ಇದ್ವಿ. ಮತ್ತು ನಿನ್ನೆಷ್ಟೇ ಒಂದು ಪೋಸ್ಟರ್ ಮತ್ತೊಂದು ಹೊಸದಾಗಿ ಲೀಕ್ ಆಗಿ ನೋಡ್ತಾ ಇದ್ವಿ ಶೋಮಿ ಕಡೆಯಿಂದ. ಇದು ಕೂಡ 30 ವ್ಯಾಟ್ನ ವೈರ್ಲೆಸ್ ಚಾರ್ಜಿಂಗ್ ಡಿವೈಸ್ನ ನಾವಿಲ್ಲಿಂದ ನೋಡ್ತಾ ಇರುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ವೈರ್ಲೆಸ್ ಚಾರ್ಜಿಂಗ್ ತುಂಬ ಯೂಸ್ ಆಗುತ್ತೆ ನಾನು ಅನ್ಕೊಳ್ತಾ ಇದ್ದೀನಿ. ನಿಮ್ಗೇನು ಅನಿಸುತ್ತೆ ಈ ಒಂದು ವೈರ್ಲೆಸ್ ಚಾರ್ಜಿಂಗ್ ಬಗ್ಗೆ ನನಗೆ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಇಡೀ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಸ್ಯಾಮ್ಸಂಗ್ ಕಡೆಯಿಂದ. ಸ್ಯಾಮ್ಸಂಗ್ನವರು ಮಾರ್ಕೆಟ್ನಲ್ಲಿ ಯಾವಾಗ ಎಲ್ಲ ಮಾರ್ಕೆಟ್ ಶಾಂತವಾಗಿರುತ್ತೆ ಆವಾಗ ತಮ್ಮದೇ ಯಾರಿಗೋ ಸ್ವಲ್ಪ ಗೊತ್ತಿಲ್ಲ ಹಾಗೆ ಕೂಡ ಡಿವೈಸ್ಗಳನ್ನ ಇವಾಗ ಸ್ಯಾಮ್ಸಂಗ್ನವರು ಲಾಂಚ್ ಮಾಡ್ತಿದ್ದಾರೆ. ಮೊನ್ನೆ ರೀಸೆಂಟಾಗಿ ಸ್ಯಾಮ್ಸಂಗ್ ಕಡೆಯಿಂದ ಸ್ಯಾಮ್ಸಂಗ್ A10 ಕೂಡ ಲಾಂಚ್ ಮಾಡಿದ್ರು. ಅದೇನೋ ಡಿವೈಸ್ನ ಅಷ್ಟೊಂದು ಸ್ಪೆಸಿಫಿಕೇಶನ್ ಚೆನ್ನಾಗಿರಲಿಲ್ಲ, ಬಟ್ ಯಾರಿಗೂ ಅದು ಗೊತ್ತಾಗದಾಗ ಲಾಂಚ್ ಆಯಿತು ಅಂದ್ಕೊಳ್ತಾ ಇದ್ದೀನಿ. ಇದೀವಾಗ ಮತ್ತೆ ಸ್ಯಾಮ್ಸಂಗ್ ಕಡೆಯಿಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ A20s ಒಂದು ಕೆಲವೊಂದು ರೂಮರ್ ಸುದ್ದಿಗಳನ್ನ ಕೇಳ್ತಾ ಇದ್ವಿ, ಲೀಕ್ಸ್ಗಳನ್ನ ನೋಡ್ತಾ ಇದ್ವಿ, 10.0 ನೋಡ್ಕೊಂಡ್ವಿ. 13 MP ಮತ್ತು 5 MP ಡೂಲ್ ರಿಯರ್ ಕ್ಯಾಮ್ರಾ, 8 MP ಸೆಲ್ಫಿ ಕ್ಯಾಮ್ರಾ, 4000 mAh ಬ್ಯಾಟ್ರಿ, ಮತ್ತು 464 ಜೊತೆ ಒಂದು ಫೋನ್ ಹೊರಗಡೆ ಲೀಕ್ಸ್ ನಾನು ನೋಡ್ತಾ ಇದ್ವಿ. ಬಟ್ ಯಾವತ್ತು ಸ್ಯಾಮ್ಸಂಗ್ ಇವಾಗೇನೋ ಮೊದಲೇನೋ M-series M30 ಮತ್ತು A50 ಲಾಂಚ್ ಮಾಡಿದ್ರು, ಅದು ಸ್ವಲ್ಪ ಮಾರ್ಕೆಟ್ನಲ್ಲಿ ಬೇರೆ ಸ್ಮಾರ್ಟ್ ಫೋನ್ಸ್ ಬಂದಿತ್ತು ಆ ಟೈಮಲ್ಲಿ ಲಾಂಚ್ ಮಾಡಿದ್ರು. ಇದೀವಾಗ ನಾವು ಬೇರೆ ಬೇರೆ ಈ ಒಂದು ನ್ಯೂಸ್ಗಳನ್ನ ಕೇಳಿದ ಪ್ರಕಾರ ಶಾಂತತೆ ಯಾವಾಗಿರುತ್ತೆ ಆವಾಗ ಮಾರ್ಕೆಟ್ನಲ್ಲಿ ಸ್ಯಾಮ್ಸಂಗ್ ಬರ್ತಾ ಇದೆ. ಇಷ್ಟೇ ಅಲ್ಲದೆ ಯಾವತ್ತಾದರೂ ಒಂದು ಕಾಂಪಿಟೇಟ್ ಮಾಡಬೇಕು, ಒಳ್ಳೆ ಬೆಲೆಗೆ ಕಮ್ಮಿ ಬೆಲೆಗೆ ಒಳ್ಳೆ ಸ್ಪೆಸಿಫಿಕೇಶನ್ ಕೊಡಬೇಕು, ಆವಾಗ ಸ್ವಲ್ಪ ಮಾರ್ಕೆಟ್ನಲ್ಲಿ ಜಾಸ್ತಿ ಹವಾ ಆಗುತ್ತೆ. ತುಂಬ ಜನ ಸ್ಯಾಮ್ಸಂಗ್ ಸ್ಮಾರ್ಟ್ ಫೋನ್ಸ್ಗಳನ್ನ ಬ್ರ್ಯಾಂಡ್ ನೋಡಿ ಪರ್ಚೇಸ್ ಮಾಡ್ತಿದ್ದಾರೆ. ಅದು ಕೊಡ್ತಾ ಇರುವಂಥ ದುಡ್ಡಿಗೆ ಅದರೇನು ಸ್ಪೆಸಿಫಿಕ್ ಏನು ಸಿಗ್ತಾ ಇದೆ, ಫೀಚರ್ಸ್ ಏನು ಸಿಗ್ತಾ ಇದೆ, ಇದನ್ನು ತಿಳ್ಕೊಂಡು ನಾವು ಕೊಂಡ್ಕೊಂಡ್ರೆ ನನಗೇನು ಸ್ಯಾಮ್ಸಂಗ್ ಬಗ್ಗೆ ದ್ರೋಹ ಇಲ್ಲ. ಓಕೆ, ನನಗೆ ಆ ಫೋನ್ಸ್ ಕಂಡ್ರೆ ಸ್ಯಾಮ್ಸಂಗ್ ಬ್ರ್ಯಾಂಡ್ ನೋಡಿ ನಾನು ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ ಯಾವುದಕ್ಕೂ. ಮಾರ್ಕೆಟ್ನಲ್ಲಿ ಹಲವಾರು ಆಪ್ಷನ್ಸ್ಗಳಿದೆ, ಯಾರು ನಾನು ಹೇಳ್ತಾ ಹೇಳ್ತಾ ಒಳಗಿನ ಮಾತುಗಳನ್ನ ಫಟಾಫಟ್ ಹೇಳ್ಬಿಡ್ತೀನಿ. ಸೊ ವೇಟ್ ಮಾಡಿ ನೋಡೋಣ, ಕಮ್ಮಿ ಬೆಲೆಗೆ ಲಾಂಚ್ ಮಾಡಿದ್ರು ಸ್ಯಾಮ್ಸಂಗ್ ಫೋನ್ಸ್ಗಳನ್ನ ಕೂಡ ನೀವು
ಕೊಂಡ್ಕೊಳ್ಬೋದು. ನಾನು ಆವಾಗ ಮಾತ್ರ ಸಜೆಸ್ಟ್ ಮಾಡ್ತೀನಿ. ಹಿಡಿಸ್ತಲಿ ಕೊನೆಯ ನ್ಯೂಸ್ ಬರುತ್ತೆ. ಹುವಾಯಿ ಕಡೆಯಿಂದ ಇದೇ ಮೊಟ್ಟ ಮೊದಲ ಬಾರಿಗೆ ವರ್ಲ್ಡ್ ನಲ್ಲಿ ಫಸ್ಟ್ ಸರ್ತಿ 5G ಪ್ರೊಸೆಸರ್ ನ ಬಿಡುಗಡೆ ಮಾಡಿದ್ದು, ಅದು ಹುವಾಯಿ ಅಂತ ಹೇಳ್ಬೋದು. ಇದು ಹುವಾಯಿನ ಕಿರಣ್ 990 ಪ್ರೊಸೆಸರ್ ನ ಲಾಂಚ್ ಮಾಡಿದ್ದು. ಇದು ವರ್ಲ್ಡ್ ನಲ್ಲಿ ಸದ್ಯಕ್ಕೆ ಒಂದು ಪವರ್ಫುಲ್ ಪ್ರೊಸೆಸರ್ ನ ಒಳಗೊಂಡು ಬಂದಿದೆ ಅಂತ ಹೇಳ್ಬೋದು. ಸ್ನಾಪ್ ಡ್ರಾಗನ್ 850, 855 ಪ್ಲಸ್ ಮತ್ತೆ ಎಕ್ಸಿನೋಸ್ ಪ್ರೊಸೆಸರ್ ನ ಜೊತೆಗೆ ಅದನ್ನ ಕಾಂಪಿಟೇಟ್ ಮಾಡಿ ಇದ್ರ ಹಲವಾರು ಫೀಚರ್ಸ್ ಗಳನ್ನ ತಿಳಿಸ್ಕೊಟ್ಟಿರುವಂತದ್ದು. ಇದರಲ್ಲಿ 16 ಕೋರ್ ನ ಜೊತೆ ಮಾಲಿ G76 ನ GPU ನೋಡ್ತಾ ಇದ್ವಿ. ಗೇಮಿಂಗ್ ಆಗಿ ತುಂಬಾ ಪವರ್ಫುಲ್ ಪ್ರೊಸೆಸರ್ ಅಂತ ಹೇಳ್ಬೋದು. ಸೊ ನೋಡಂತೆ ಮಾರ್ಕೆಟ್ ನಲ್ಲಿ 5G ಸಪೋರ್ಟ್ ಆಗ್ತಿರುವಂತ ಮೊದಲ ಪ್ರೊಸೆಸರ್ ಇದು. ಇನ್ನು ಯಾವ ರೀತಿಯಾಗಿ ಯಾವ್ಯಾವ ಸ್ಮಾರ್ಟ್ ಫೋನ್ಸ್ ಗಳಿಗೆ ನಾವು ನೋಡ್ತೀವಿ ಅಂತ ಹೇಳ್ಬೋದು. ಕಾಲ್ಕಾಮ್ ಕಡೆಯಿಂದ ಕೂಡ 6, 7, 8 ಸೀರೀಸ್ ನಲ್ಲಿ ಹಲವಾರು ಚಿಪ್ಸ್ ಗಳು ಬರಲಾ ಇದೆ. ಸೊ ನೋಡೋಣಂತೆ ಮಾರ್ಕೆಟ್ ನಲ್ಲಿ ಎಷ್ಟು ಕಮ್ಮಿ ಬೆಲೆಗೆ ಎಷ್ಟು ಕಮ್ಮಿ ಸ್ಮಾರ್ಟ್ ಫೋನ್ಸ್ ಗಳು ಬರುತ್ತೆ, ಕಾಯೋಣಂತೆ. ಸೊ ಫ್ರೆಂಡ್ಸ್, ಇದಷ್ಟು ಇವತ್ತಿನ ನಮ್ಮ ಬ್ಯಾಂಕಿಂಗ್ ಎಪಿಸೋಡ್ 47 ಆಗಿತ್ತು. ತುಂಬಾ ಇನ್ಫಾರ್ಮೇಟಿವ್ ನ್ಯೂಸ್ ನ ಕೊಡ್ತಾ ಇದ್ವಿ, ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅನ್ಕೊಳ್ತಾ ಇದ್ದೀನಿ. ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಧನ್ಯವಾದ. ಪೇಸ್.